ಾಯ ಗೀತಾ ಪಾರಾಯಣ ಹಿಂದಿನ ಸಂಚಿಕೆಯಂತೆ ಈ ದಿನದ ಸಂಚಿಕೆಯಲ್ಲಿ ಪ್ರಪ್ರಥಮವಾಗಿ ಗುರುಗಳ ಅನುಗ್ರಹವನ್ನು ಕೋರಿ ಗುರುಪ್ರಾರ್ಥನೆಯಿಂದ ಇವತ್ತು ಶುರು ಮಾಡೋಣ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಗುರುಗಳನ್ನು ಪ್ರಾರ್ಥಿಸಿ भक्त्या समाश्रयेद्गुरुम्भक्त्या महाविश्वासपूर्वकम् निक्षिपेत् सर्वभारांश्चिपेत् गुरोश्रीपादपङ्कजे भक्ति श्रीनिवासदेव प्रार्थनयन्डोण ಆನಂದ ಜ್ಞಾನದಂ ವಿಷ್ಣು ಆನಂದಮಯ ನಾಮಕಂದನಂದೇನದರ್ಶಾಥ ಆನಂದ ನಿಲಯಾಲಯೇ ನಿಲಯಾಲಯ ಆಚಾರ್ಯರು ಹೇಳಿರುವ ಪ್ರಕಾರ ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಪೂಜಾ ಹೋಮ ಹವನಗಳು ಮಾಡುವಾಗ ಒಂದು ಸಂಕಲ್ಪದಿಂದ ಮಾತ್ರ ನಾವು ಆವತ್ತಿನ ಕೆಲಸಗಳನ್ನು ನಾವು ಪ್ರಾರಂಭ ಮಾಡ್ತೇವೆ ಹಾಗಾಗಿ ಇವತ್ತು ನಾವು ಗೀತಾಪಾರಾಯಣದಿಂದ ಸಂಪೂರ್ಣ ಉತ್ತಮ ಫಲ ನಮಗೆ ಸಿಗಲಿ ಎಂಬ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಸತ್ಸಂಕಲ್ಪವನ್ನು ಈಗ ಮಾಡೋಣ ಶ್ರೀಮದಾದಿವರಾಹ ಕ್ಷೇತ್ರೇ ಕ್ಷೇತ್ರೇ विराजमानस्य विराजमानस्य अखिलांडकोटि ब्रह्माण्डनायकस्य अखिलांडकोटि ब्रह्मांडनायकस्य श्री पद्मावती जाने श्री पद्मावती जाने Ha, भगवत श्री वेंकटेश्वर वेंकटेश्वर श्री वेंकटेश्वरास्वामिनाहा, बलेना, गुरो हो, गुरो हो, श्री गुरो हो, श्री बलेना, गोपाल गोपाल वेकटेशरस्वाबुगुपाली अच्छा अस्कृत शरीर मानसिद्धि

गोपाल कृष्ण प्रीत्यर्थम श्री गोपाल कृष्ण प्रीत्यर्थम श्रीमद् भगवत गीतायाः श्रीमद् भगवत गीतायाः सप्तदशोध्यायः सप्तदशोध्यायः अन्तर्गता तथा तथा भगवत गीता श्रवणं भगवत गीता श्रवणं प्रवचनं च प्रवचनं च करिष्यमहे करिष्यमहे ಈಗ ಸಂಕಲ್ಪ ಆದಮೇಲೆ ಗೀತಾಚಾರ್ಯರಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರ ಒಂದು ಧ್ಯಾನದಿಂದ ನಾವೆಲ್ಲರೂ ಕೂಡ ಮುಂದೆ ಹೋಗೋಣ ಕಂಸಾಂತಕ ಶಂಸನೀಯ ಸಂಶಾಂತಿ ಸಂಶ್ರತಿ ಸಂವಿಧಿ ಶ್ರೀನಿವಾಸಂ ಭಜೆ ನಿಶಂ ನಿನ್ನೆಯ ಸಂಚಿಕೆಯಲ್ಲಿ ನಾನು ಹೇಳಿದ್ದೀನಿ ಪ್ರತಿನಿತ್ಯವೂ ಕೂಡ ತಂದೆ ತಾಯಿಗಳಾಗಬಹುದು ಗುರುಗಳಾಗಬಹುದು ದೇವರಾಗಬಹುದು ಅಥವಾ ಪವಿತ್ರ ಗ್ರಂಥವಾದ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡಲೇತಕ್ಕದ್ದಾಗಿದೆ ಹಾಗಾಗಿ ಇವತ್ತು ಕೂಡ ಪಾರಾಯಣಕ್ಕೆ ಮುಂಚೆ ಭಗವದ್ಗೀತೆಯ ಪ್ರಾರ್ಥನೆ ಮತ್ತೆ ಮಾಡೋಣ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿ ಶಾಸ್ತ್ರು ಭಾರತ ಸಹಸ್ರಕಂ ವೈಷ್ಣವಂ ಕೃಷ್ಣೀತಾ ಅಜ್ಞಾನತ್ಮಚ್ಯತೆಂಜಸ ವೇದವ್ಯಾಸರ ಪ್ರಾರ್ಥನೆಯೂ ಕೂಡ ಮಾಡಲೇಬೇಕು ಯಾಕೆಂದರೆ ವ್ಯಾಸವಿರಚಿತ ಗಣೇಶ ಲಿಖಿತ ಎಂಬ ಒಂದು ಶ್ಲೋಕದ ಅರ್ಥದಂತೆ ವೇದವ್ಯಾಸರೇ ಇದನ್ನು ರಚನೆ ಮಾಡಿದ್ದಾರೆ ಎಂಬ ಅರ್ಥ ಇದ್ದಲ್ಲಿ ಸಕಲ ವೇದಗಳ ಕರ್ತ ಅಥವಾ ಸಕಲ ವೇದ ಇತಿಹಾಸವನ್ನು ಈ ವಿಶ್ವಕ್ಕೆ ನೀಡಿದಿರುವಂತಹ ವೇದವ್ಯಾಸ ಮುನಿಗಳ ಒಂದು ಪ್ರಾರ್ಥನೆಯಿಂದ ಮತ್ತೆ ಶುರು ಮಾಡೋಣ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಆಮ್ನಿರಾಶಂ ಗತಕ್ಲೇಶ ಪೂರ್ವನಾಶಂ ಹರೇ ನಿಶಂ ಭಗವದ್ಗೀತಾ ಪಾರಾಯಣಕ್ಕೆ ಮುಂಚೆ ಆಚಾರ್ಯರು ಆಗಮಿಸಿದ್ದಾರೆ ಅವರು ಈ ಈ ದಿನದ ಅಂದರೆ ಶ್ರದ್ಧಾತ್ರಯ ವಿಭಾಗ ಯೋಗದ ಕೆಳ ಶ್ಲೋಕಗಳ ಅರ್ಥವನ್ನು ಸರಳವಾಗಿ ಎಲ್ಲರಿಗೂ ಕೂಡ ಅರ್ಥ ಆಗೋ ಥರ ಅವರು ಈಗ ಭಗವದ್ಗೀತಾ ಶ್ಲೋಕಗಳ ಅರ್ಥವನ್ನು ವಿವರಣೆ ನೀಡಲಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತಗಳನ್ನು ನೀಡೋಣ ಶ್ರೀ ಗುರುಭ್ಯೋ ನಮಃ ಹರಿ ಓ ಭಗವದ್ಗೀತೆಯ ಜ್ಞಾನಯಜ್ಞದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಶ್ರದ್ಧಾತ್ರಯ ವಿಭಾಗ ಎನಿಸಿಕೊಂಡಿರುವ ಹದಿನೇಳನೆಯ ಅಧ್ಯಾಯದಲ್ಲಿ ದಾನಗಳ ವಿಭಾಗವನ್ನು ಮಾಡ ಕೃಷ್ಣ ಪರಮಾತ್ಮನು ಸಾತ್ವಿಕ ದಾನ ರಾಜಸ ದಾನಗಳ ಸ್ವರೂಪವನ್ನು ತಿಳಿಸಿದ್ದಾನೆ ಇನ್ನು ತಾಮಸ ದಾನಗಳ ಬಗ್ಗೆ ಭಗವಂತನು ಹೇಳ್ತಾ ಇದ್ದಾನೆ ನಾವು ನಿನ್ನೆ ನೋಡಿದ ಹಾಗೆ ದಾನ ಮಾಡುವಂತಹ ಬುದ್ಧಿ ವಿಶೇಷವಾಗಿ ಭಗವಂತನ ಅಧೀನವಾದ ಬುದ್ಧಿಯಾಗಿರಬೇಕು ಅವನನ್ನೇ ನೆನೀತಾ ಇರಬೇಕು ಇವನ ಅಸ್ವಾತಂತ್ರ್ಯವನ್ನು ಭಗವಂತನ ಸ್ವಾತಂತ್ರ್ಯವನ್ನು ಚಿಂತಿಸ್ತಾ ಇರಬೇಕು ಇನ್ನೊಬ್ಬರ ಉಪಕಾರ ನಮಗೆ ಮುಂದೆ ಆಗಲಿ ಎಂಬುವ ಭಾವದಿಂದ ದಾನವನ್ನು ಕೊಡಬಾರದು ಫಲದಲ್ಲಿಯೇ ಆಸಕ್ತಿಯನ್ನು ಇಟ್ಟುಕೊಂಡು ದಾನವನ್ನು ಮಾಡಬಾರದು ಹೀಗೆ ಕೃಷ್ಣನು ತಿಳಿಸ್ತಾ ಇದ್ದಾನೆ ದಾನ ಮಾಡುವ ಬುದ್ಧಿ ಬರುವುದು ಕೂಡ ನಾತ್ಯಲ್ಪ ತಪಸಫಲಂ ಅಂತ ತಿಳಿಸ್ತಾರೆ ಬೇಕಾದಷ್ಟು ಐಶ್ವರ್ಯ ಇದ್ದಾಗ ದಾನ ಮಾಡುವಂತಹ ಬುದ್ಧಿ ಬರುವುದು ಕೆಲವರಿಗೆ ಮಾತ್ರ ಕೆಲವನ್ನು ಅನುಭವಿಸುವ ಯೋಗ ಬಹಳ ಪುಣ್ಯಾರ್ಜಿತವಾಗಿದ್ದರೆ ಮಾತ್ರ ಆಗ್ತದೆ ಅಂತ ಹೇಳ್ತಾರೆ ಭೋಜ್ಯೇ ಭೋಜನಶಕ್ತಿಸ್ತು ರತಿಶಕ್ತಿ ವರಸ್ತ್ರ ವಿಭವೆ ದಾನಶಕ್ತಿ ನಾತ್ಯಲ್ಪ ತಪಸ ಫಲಂ ಬೇಕಾದಷ್ಟು ಮನೆಯಲ್ಲಿ ಭಕ್ಷ್ಯಭೋಜ್ಯಲೇಹ್ಯಾದಿ ಷಡ್ರಸೋಪೇತವಾದ ಪದಾರ್ಥಗಳಿದೆ ಇವನಿಗೆ ತಿನ್ಲಿಕ್ಕಾಗೋಲ್ಲ ತಿಂದರೆ ಬಿ ಪಿ ತಿಂದರೆ ಶುಗರು ನಾನಾ ತರಹದ ಕಷ್ಟಕಾರ್ಪಣ್ಯಗಳು ಹಾಗಾಗಿ ಪದಾರ್ಥಗಳು ಇದ್ದಾಗ ಅದನ್ನು ಅನುಭವಿಸುವಂತಹ ಶಕ್ತಿ ಮತ್ತು ಬೇಕಾದಷ್ಟು ಸಂಪತ್ತಿದ್ದಾಗ ಅದನ್ನು ಕೊಡುವಂತಹ ಉದಾರತೆ ಅದು ಜನ್ಮಾರ್ಜಿತದ ಬಹುಜನ್ಮಾರ್ಜಿತವಾದ ಪುಣ್ಯ ಯೋಗದಿಂದ ಸಿಗುವಂಥದ್ದು ಅಂತಾರೆ ಹಾಗಾಗಿ ದಾನ ಮಾಡುವ ಬುದ್ಧಿ ನಮಗೆ ಬರ್ತಾ ಇದೆ ಅಂದರೆ ನಾವು ಸಾಮಾನ್ಯರಲ್ಲ ಅಂತ ಅಂದ್ಕೊಳ್ಬೇಕಂತೆ ನಮಗೊಂದು ದೇವರು ಅನುಗ್ರಹ ಮಾಡಲಿಕ್ಕೆ ಒಂದು ಗತಿಯನ್ನು ತೋರಿಸ್ತಾ ಇದ್ದಾನೆ ದೇವರು ಸರಿಯಾದ ಮಾರ್ಗಕ್ಕೆ ಹಚ್ಚಿದ್ದಾನೆ ಎಂಬುದು ನಮಗೆ ಕಣ್ಣಿಗೆ ಕಾಣುವುದಲ್ಲ ಅದು ಪ್ರತ್ಯಕ್ಷವಾಗಿ ಅಲ್ಲ ಅನುಭವಕ್ಕೆ ಬರಬೇಕದು ನ ದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ದನ ಕರುಗಳನ್ನು ಕಾಯುವ ವ್ಯಕ್ತಿ ಸರಿಯಾದ ಮಾರ್ಗಕ್ಕೆ ಬರಬೇಕು ದನ ಕರುಗಳು ಅಂದರೆ ಅವುಗಳಿಗೆ ಕೋಲು ತಗೊಂಡು ಬಡಿಬೇಕು ಜೋರು ಮಾಡಬೇಕು ಆಗ ಮಾತ್ರ ಸರಿಯಾದ ದಾರಿಗೆ ಬರ್ತದೆ ಹಾಗೆ ದೇವರು ದೇವತೆಗಳು ನಮ್ಮನ್ನ ಸರಿಯಾದ ಮಾರ್ಗಕ್ಕೆ ಕೊಂಡೊಯ್ಯಲಿಕ್ಕೆ ಅವರು ನಮ್ಮನ್ನು ಹೊಡಿಯುವುದು ಬಡಿಯುವುದು ಮಾಡೋದಿಲ್ಲ ಅಂತೆ ಬುದ್ಧ ತಂ ಪ್ರೇರೆಯಂತಿ ಬುದ್ಧಿಯಿಂದ ಬುದ್ಧಿಯಲ್ಲಿ ನಿಂತು ಅವರಿಗೆ ಪ್ರೇರಣೆಯನ್ನು ನೀಡುತ್ತಾರೆ ಈ ರೀತಿಯಾದ ಕರ್ಮ ಮಾಡು ಈ ರೀತಿಯಾದ ಕ್ಷೇತ್ರಕ್ಕೆ ಹೋಗು ಈ ಸಮಯದಲ್ಲಿ ಈ ತರಹ ದಾನಾದಿಗಳನ್ನು ಕೊಡೋ ಈ ರೀತಿ ನಮ್ಮನ್ನು ಪ್ರೇರಣೆ ಮಾಡುವುದೇ ಭಗವಂತನು ನಮ್ಮನ್ನು ಒಳ್ಳೆಯ ದಾರಿಗೆ ನಡೆಸ್ತಾ ಇದ್ದಾನೆ ದಾರಿಯಲ್ಲಿ ಎಂಬುದಾಗಿ ಅರ್ಥ ಹಾಗಾಗಿ ದಾನ ಮಾಡುವ ಬುದ್ಧಿ ಬರುವುದು ಬಹಳ ಅಪರೂಪ ದಾನದಿಂದ ಭಗವಂತನಿಗೆ ವಿಶೇಷವಾದ ಸಂತುಷ್ಟ ಸಂತೋಷವಾಗ್ತದೆ ದಾನಾತ್ ಲಾಭಾತ್ ಲೋಭೋಭಿಜಾಯತೆ ಎಂಬುವಂತಹ ಸ್ಥಿತಿ ಇದೆ ಇವತ್ತು ನಮ್ಮದು ಮೊದಲು ಮೊದಲು ದಾನ ಮಾಡುವ ವ್ಯಕ್ತಿಗೆ ಜಾಸ್ತಿ ಸಂಪತ್ತು ಬಂದರೆ ಲೋಭ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ದಾನವನ್ನು ಮಾಡಬೇಕು ಚೆನ್ನಾಗಿ ಇನ್ನೂ ಅಂತ ಅನಿಸೋದೇ ಇಲ್ಲ ಒಬ್ಬ ತಾರಣ ಎಂಬುವಂತಹ ಬ್ರಾಹ್ಮಣ ದಟ್ಟ ದರಿದ್ರ ಮನೆಯಲ್ಲಿ ಶ್ರಾದ್ದವನ್ನು ಮಾಡಲಿ ಕೂಡ ಅವನಲ್ಲಿ ದುಡ್ಡಿಲ್ಲ ಹೆಂಡತಿಗೆ ಹೇಳಿದ ನಾಳೆ ಹಿರಿಯರ ದಿನ ಕಾರ್ಯ ಮಾಡಬೇಕು ಮನೆಯಲ್ಲಿ ಏನಾದರೂ ಇದ್ರೆ ನೋಡು ನೋ ಹೇಳ್ತಾಳೆ ಎಲ್ಲವನ್ನು ನೋಡಿದ್ದೇನೆ ಒಂದು ಹಿಡಿ ಸಾಸಿವೆ ಬಿಟ್ಟರೆ ಬೇರೇನು ನಮಗೆ ದಕ್ತಾ ಇಲ್ಲ ಪಾಪ ತಾರಣ ಅಂದ್ಕೊಂಡ ನಾನು ಪಡ್ಕೊಂಡು ಬಂದಿದ್ದೆ ಇಷ್ಟಿದೆ ಯಾರೇನು ಮಾಡಲಿಕ್ಕಾಗತ್ತೆ ಅಂತ ಹೇಳಿ ಲಭ್ಯವಾಗಿರುವಂತಹ ಆ ಸರ್ಷಪದಿಂದಲೇ ಸಾಸುವೆಯಿಂದಲೇ ಶ್ರಾದ್ದ ಮಾಡಬೇಕು ಅಂತ ಹೇಳಿ ಸಾಸಿವೆ ಶ್ರಾದ್ದವನ್ನೇ ಮಾಡ್ತಾಯಿದ್ದಾನೆ ಸಾಸುವೆಯ ಪಿಂಡ ಪ್ರದಾನಗಳನ್ನೇ ಮಾಡಿದ ಸಾಸುವೆಯನ್ನೇ ಉಂಡೆ ಮಾಡಿದ ಪಿಂಡ ಇಟ್ಟ ಬಂದ ಬ್ರಾಹ್ಮಣರಿಗೂ ಸಾಸುವೆಯಿಂದಲೇ ಉಂಡೆಯನ್ನು ಮಾಡಿದ ಅನ್ನವನ್ನು ಅದೇ ಕೊಟ್ಟ ಅಷ್ಟೆ ದುಡ್ಡಿರಲಿಲ್ಲ ತುಳಸಿದಳವನ್ನೇ ಕೊಟ್ಟು ಕೃಷ್ಣಾರ್ಪಣ ಅಂದ ಈ ರೀತಿ ಇದ್ದಾಗ ಲಕ್ಷ್ಮೀದೇವಿ ವೈಕುಂಠದಲ್ಲಿ ದೇವರ ಬಳಿ ಒಂದು ಮಾತನ್ನು ಹೇಳ್ತಾಳಂತೆ ಸ್ವಾಮಿ ತಾರಣನಿಗೆ ಎಷ್ಟು ಶ್ರದ್ಧೆ ಇದೆ ಹಿರಿಯರ ಕಾರ್ಯ ಮಾಡಬೇಕು ಅಂತ ಎಷ್ಟು ಭಕ್ತಿಯಿಂದ ಮಾಡಬೇಕು ಅಂದ್ಕೊಳ್ತಾ ಇದ್ದಾನೆ ಪಾಪ ಅವನಲ್ಲಿ ಹಣ ಇಲ್ಲ ಹಣವನ್ನು ಕೊಟ್ಟರೆ ಒಳ್ಳೆಯ ರೀತಿಯಲ್ಲಿ ಶ್ರಾದ ಮಾಡಿ ಬಂದು ಬಾಂಧವರಿಗೆ ಬಂದ ಬ್ರಾಹ್ಮಣರಿಗೆ ಬೇಕಾದಷ್ಟು ಕೊಡ್ತಾನೆ ಭಕ್ಷ್ಯಭೋಜ್ಯಗಳನ್ನು ಹಾಕಿಸ್ತಾನೆ ಹಾಗಾಗಿ ಕೊಡ್ಬೋದಲ್ಲ ತಾವು ಅಂತ ಕೇಳಿದ್ಲು ಭಗವಂತ ಅಂದ ಏನೇ ಹಣದ ಡಿಪಾರ್ಟ್ಮೆಂಟ್ ಏನಿದ್ರೂ ಕೂಡ ನಿಂದದು ನೀನು ಬೇಕಾದರೆ ಕೊಡೋ ಅಂತ ಅಂದ ಆಯಿತು ಒಡೆಯನ ಅಪ್ಪಣೆ ಸಿಕ್ತು ಅಂತ ಹೇಳಿ ಲಕ್ಷ್ಮೀದೇವಿ ಕೊಡ್ತಾ ಇದ್ದಾಳೆ ಹೇಗೆ ಕೊಟ್ಲು ತಾರಣ ಮಲಗಿರುವಾಗ ರಾತ್ರಿಯ ಕಾಲದಲ್ಲಿ ಅವನ ಸೊಪ್ತದಲ್ಲಿ ಬಂದ್ಲು ತಾರಣ ಎಷ್ಟು ಕಷ್ಟಪಡ್ತಾ ಇದೆಯೋ ನಿನ್ನ ಹಿರಿಯರು ಸಂಪಾದನೆ ಮಾಡಿ ನೀನು ಮಲಗಿರುವಂತಹ ಸ್ಥಳದ ಕೆಳಗಡೆಯೇ ಹೂತಿಟ್ಟು ಹೋಗಿದ್ದಾರೆ ಬೇಕಾದಷ್ಟು ನಿಧಿ ಇಟ್ಟು ಹೋಗಿದ್ದಾರೆ ಹಾಗಾಗಿ ಆ ನಿಧಿಯನ್ನು ಬಳಸ್ಕೋ ಚೆನ್ನಾಗಿ ಜೀವನ ನಡೆಸು ಅಂತ ಹೇಳಿ ಅದೃಶ್ಯಳಾದಲು ಮಾರನೇ ದಿನ ಎಚ್ಚೆತ್ತುಕೊಂಡ ಸ್ವಪ್ನವನ್ನು ನೆನಪಿಸಿಕೊಂಡ ಅದೇ ರೀತಿ ಅಗಿಸಿದ ಕೊಪ್ಪರಿಗೆ ಕೊಪ್ಪರಿಗೆಗಳಲ್ಲಿ ಬೇಕಾದಷ್ಟು ನಿಧಿ ಸಿಕ್ತು ನಿಧಿಯನ್ನು ಬಳಸಿಕೊಂಡು ಮನೆ ಮಾಡಿಕೊಂಡ ವಜ್ರ ವೈಢೂರ್ಯಗಳ ಆಭರಣ ಮಾಡಿಕೊಂಡ ಬಹಳ ಶ್ರೀಮಂತ ಆದ ವಾಹನಗಳನ್ನು ಖರೀದಿಸಿದ ಬಹಳ ಬೆಳೆಬಾಳುವ ವಸ್ತ್ರಗಳನ್ನು ಹಾಕಿಕೊಂಡ ಎಲ್ಲವೂ ಬಂತು ಹಾಗೆ ಶ್ರಾದ್ದವೂ ಬಂತು ಶ್ರಾದ್ದ ಬಂದಾಗ ಹೆಂಡತಿ ಹೇಳ್ತಾಳೆ ರೀ ಹೋದ ವರ್ಷ ನಮಗೆ ಯಾವ ತರಹದ ಧನವೇ ಇರಲಿಲ್ಲ ಹಾಗಾಗಿ ಕೇವಲ ನಾವು ಸಾಸುವೆಯಿಂದ ಶ್ರಾದ್ದವನ್ನು ಮಾಡಿದ್ವಿ ಬಂದವರಿಗೂ ಸಾಸುವೆಯೇ ಹಾಕಿದ್ದೇವೆ ಇವತ್ತು ದೇವರು ನಮಗೆ ಬೇಕಾದಷ್ಟು ಐಶ್ವರ್ಯ ಕೊಟ್ಟಿದ್ದಾನೆ ಹಾಗಾಗಿ ನಾವು ಬಂದ ಈ ಐಶ್ವರ್ಯದಿಂದ ವಿಜೃಂಭಣೆಯಿಂದ ಶ್ರಾದ್ದ ಮಾಡೋಣ ಬಂದ ಬ್ರಾಹ್ಮಣರಿಗೆ ಭಕ್ಷ್ಯಭೋಜ್ಯಗಳನ್ನು ಹಾಕೋಣ ಬಂಧು ಬಾಂಧವರಿಗೆ ಹಾಕೋಣ ಕೈ ತುಂಬ ದಕ್ಷಿಣ ಕೊಡೋಣ ಅಂತ ಹೇಳ್ತಾ ಇದ್ದಾಳೆ ಉದಾರತೆಯಿಂದ ತಾರಣ ಕಾರಣ ಛೇ ಏನು ಮಾತಾಡ್ತಾ ಇದ್ದೀಯೇ ಅಂದ ಶ್ರಾದ್ದ ವಿಜೃಂಭಣೆ ಸರ್ವಥಾ ಕೂಡದು ಅಂತಾನೆ ನಮ್ಮ ಮನೆಯಲ್ಲಿ ಶ್ರಾದ್ದ ಸಾಸುವೆಯಿಂದಲೇ ಶ್ರಾದ್ದ ಇದು ಸಂಪ್ರದಾಯ ಅಂತಾನೆ ಹೋದ ವರ್ಷದ ಶ್ರಾದ್ದ ಸಾಸುವೆಯಿಂದ ಅದರ ಹೋಚದ ಪಿತೃಪಕ್ಷದಲ್ಲಿ ಮಾಡಿದ್ದು ಸಾಸಿವೆ ನಮ್ಮಲ್ಲಿ ಸಾಸಿವೆ ಶ್ರಾದ್ದವೇ ಸಂಪ್ರದಾಯ ಅಂತ ಇದ್ದಾನೆ ಬ್ರಾಹ್ಮಣರಿಗೆ ಬಂದ ಬ್ರಾಹ್ಮ ಸಾಸುವೆಯ ಪಿಂಡವನ್ನೇ ಇಟ್ಟ ಬಂದ ಬ್ರಾಹ್ಮಣರಿಗೆ ಸಾಸುವೆಯನ್ನೇ ಕೊಟ್ಟ ತುಳಸಿ ದಳವನ್ನೇ ಕೊಟ್ಟ ಏನು ದಕ್ಷಿಣೆ ಕೊಡದೆ ಹಾಗೆ ಕಳಿಸ್ತಾ ನಿರಾಶಾ ಪಿತರೋ ಗತಾಹ ಯಾರ ಶ್ರಾದ್ದವನ್ನು ಮಾಡ್ತಾ ಇದ್ದಾನೆ ಅಗಲಿರುವಂತಹ ಆ ಪಿತೃಗಳು ಒಂದಂಶದಿಂದ ಬ್ರಾಹ್ಮಣರಲ್ಲಿ ಸನ್ನಿಹಿತರಾಗಿ ಇವನು ಮಾಡುವ ಆ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾರೆ ಅಂತ ಇದೆ ಆದರೆ ಇವನು ಲೋಭದಿಂದ ಲಾಭನನ್ನು ಮರೆತು ಆ ರೀತಿ ಹೇಯವಾದ ಶ್ರಾದ್ದವನ್ನು ಮಾಡಿದೆ ಅವರು ಬಂದವರು ನಮ್ಮ ದ್ರವ್ಯ ಸಿಕ್ಕರೂ ಕೂಡ ನಮಗಾಗಿ ಮಾಡಿರುವ ಶ್ರಾದ್ದ ಏನು ಹೀಗೆ ನನ್ನ ನಮಗ ಅಂತ ನೊದ್ದುಕೊಂಡು ಹೋದರು ಅದರಿಂದ ಏನಾಯಿತು ಹೇಗೆ ಸಂಪತ್ತು ಬಂತೋ ಹಾಗೇ ಕರಿಗೆ ಹೋಯಿತು ಭಗವಂತ ಅಂದ ಲಕ್ಷ್ಮೀ ಯಾಕೆ ಸಂಪತ್ತು ಕೊಡಲಿಲ್ಲ ಗೊತ್ತಾಯ್ತಾ ಅಂತ ಕೇಳ್ತಾನಂತ ಇದರಿಂದ ಏನು ತಿಳಿಬೇಕಾದದ್ದು ದಾನ ಮಾಡುವ ಬುದ್ಧಿ ಬಹಳ ಅಪರೂಪ ಮೊದಲು ಮೊದಲು ಇರುವ ಬುದ್ಧಿ ಲಾಭದಿಂದ ಅದು ಲೋಪವೇ ಆಗಿಬಿಡುತ್ತದೆ ಆದಾಗಿ ನಾವು ದಾನ ಬುದ್ಧಿಯನ್ನು ಹಾಳು ಮಾಡಿಕೊಳ್ಳಬಾರದು ದಾನ ಬುದ್ಧಿಯನ್ನು ಅಭಿವೃದ್ಧಿ ಮಾಡಿಕೊಳ್ಬೇಕು ಇಷ್ಟಿತ್ತು ಅಷ್ಟು ಕೊಡ್ತಾ ಇದ್ವೆ ದೇವರು ಇಷ್ಟು ಕೊಟ್ಟಿದ್ದಾನೆ ಇನ್ನಷ್ಟು ಕೊಡೋಣ ಈ ರೀತಿ ತಾಳಬೇಕು ದಾನದಲ್ಲಿ ಹಾಗಾಗಿ ನೀವು ಯಾವುದೇ ರೀತಿಯ ಪುರಾಣಗಳನ್ನು ಏನೇ ತೆಗೆದರೂ ಕೂಡ ದಾನವನ್ನು ವಿಪರೀತವಾಗಿ ಪ್ರಶಂಸೆ ಮಾಡಿದ್ದಾರೆ ಅಂತಹ ದಾನದಲ್ಲೂ ಸಾತ್ವಿಕವಾದ ದಾನ ರಾಜಸದಾನದಿಂದ ಪುಣ್ಯ ಇದೆ ಸ್ವಲ್ಪ ಪುಣ್ಯ ಅಷ್ಟೆ ಅಂಥ ದೊಡ್ಡದೇನು ಬರೋಲ್ಲ ಹಾಗಾಗಿ ಅಂತಹ ದಾನಗಳ ವಿಭಜನೆಯನ್ನು ಭಗವಂತನು ತಾನು ಮಾಡ್ತಾ ಇದ್ದಾನೆ ಮಾಡುವಾಗ तामसरदान्येतय अदेशकाले यद् दानम् अपात्रेभ्यश्च दीयते असत्कृतमवज्ञातं तत्तामसमुदाहृतं पदविभागा अदेशकाले यत दानं ಅಪಾತ್ರೇ ಚ ದೀಯತೆ ಅಸತ್ಕೃತಾತು ತತ್ ತಮಸ ಉದಾಹೃತ ಇದರ ಅರ್ಥ ಅದೇಶಕ ಶಾಸ್ತ್ರದಲ್ಲಿ ವಿಹಿತವಲ್ಲದ ಅಶುದ್ಧವಾದ ದೇಶಕಾಲಗಳಲ್ಲಿ ಚ ಮತ್ತು ಅಪಾತ್ರೇಭ್ಯ ವಿಷ್ಣುಭಕ್ತಿ ವಿನಯಾದಿ ಸದ್ಗುಣಗಳಿಂದ ರಹಿತರಾದವರಿಗೋಸ್ಕರ ಅಸತ್ಕೃತ ನಮಸ್ಕಾರವು ಮೊದಲಾದ ಸತ್ಕಾರಗಳಿಂದ ರಹಿತವಾಗಿ ಅವಮಾನಪೂರ್ವಕವಾಗಿ ಯತ್ ಯಾವ ದಾನಂ ದಾನವೂ ದೀಯತೆ ಕೊಡಲ್ಪಡುತ್ತದೆಯೋ ತತ್ ಆ ದಾನವು ತಾಮಸಮಿತಿ ತಾಮಸದಾನವೆಂದು ಉದಾಹೃತಂ ಹೇಳಲ್ಪಟ್ಟಿರುತ್ತದೆ ಸಾತ್ವಿಕ ದಾನವನ್ನು ನೋಡಿದ್ದೇವೆ ಸಾತ್ವಿಕ ದಾನದಲ್ಲಿ ಕರ್ತವ್ಯ ಎಂತ ತಿಳಿದು ಇನ್ನೊಬ್ಬರ ಉಪಕಾರವನ್ನು ಇಟ್ಟುಕೊಳ್ಳದೆ ಒಳ್ಳೆಯ ದೇಶ ಒಳ್ಳೆಯ ಕಾಲ ಸತ್ಪಾತ್ರರಿಗೆ ದಾನ ಮಾಡಿದರೆ ತದ್ದು ವಿರುದ್ಧವಾದದ್ದು ಈ ಒಂದು ತಾಮಸ ದಾನ ಅದೇಶಕಾಲೆ ದೇಶಕಾಲಗಳು ಅಶುಚಿಯಾಗಿದೆ ಸರಿಯಾದ ದೇಶಕಾಲಗಳಿಲ್ಲ ಇವತ್ತು ದಾನಾದಿಗಳನ್ನು ಮಾಡುವಾಗಲೂ ಯೋಗ್ಯವಾಗಿರುವ ಪ್ರದೇಶ ಆಗಬೇಕು ನಾವಿವತ್ತು ಪೂಜಾ ಪುನಸ್ಕಾರಗಳನ್ನು ಮಾಡುವಾಗ ದೇವರ ಮನೆಯಲ್ಲಿ ಮಾಡ್ತೇವೆ ಸ್ನಾನದ ಕೊಠಡಿಯಲ್ಲಿ ಮಾಡೋದಿಲ್ಲ ಯಾಕೆಂದರೆ ದೇವರ ಮನೆಯಲ್ಲಿ ಒಂದು ರೀತಿಯ ಶುದ್ಧತೆ ಇದೆ ಹಾಗಾಗಿ ಆ ಆ ಮನೆಗಳಂತನೇ ಪ್ರತ್ಯೇಕ ಮಾಡಿಕೊಳ್ತೇವೆ ಈ ರೀತಿಯಾಗಿ ನಮ್ಮಲ್ಲಿ ದೇಶ ಕಾಲಗಳಿಗೂ ಕೂಡ ಒಂದು ಮಾಹಾತ್ಮೆ ಇದೆ ಒಂದು ಸ್ಥಾನ ಇದೆ ಒಳ್ಳೆಯ ಕಾಲ ಇವತ್ತು ಲೌಕಿಕ ಒಂದು ದೃಷ್ಟಾಂತ ಹೇಳುವುದಾದರೆ ಜನವರಿ ಫಸ್ಟ್ ಎಲ್ಲ ಕಂಪನಿಗಳು ಕೂಡ ನಮ್ಮ ನಮ್ಮ ಕಂಪನಿಯಿಂದ ವಿಭಿನ್ನವಾದ ಕೊಡುಗೆಗಳು ಅಂತ ಅನೌನ್ಸ್ ಮಾಡ್ತದೆ ಎಲ್ಲ ಜನರು ಕೂಡ ಬೇಗ ಬೇಗ ಆಫರ್ ಇದೆ ಅಂತ ತಗೊಳಿಕೂ ಹೋಗ್ತಾರೆ ಅದೇ ಜನವರಿ ಟೆನ್ ಜನವರಿ ಫಿಫ್ಟೀನ್ ಎಲ್ಲ ಆಗ್ತಾ ಇದ್ದ ಹಾಗೆ ಅವುಗಳಿಲ್ಲ ಅದೇನು ಆಫರ್ ಅವಾಗಲೇ ಅಂದರೆ ಆಗ ಒಂದು ವಿಶಿಷ್ಟವಾದ ದಿನವಾದ್ದರಿಂದ ಆ ದಿನಕ್ಕೆ ಮಾತ್ರ ಆಫರ್ ನೀಡ್ತಾರೆ ದೀಪಾವಳಿ ಆಗೊಂದು ಆಫರ್ ಜನರು ತಗೊಳ್ತಾರೆ ಈ ರೀತಿ ಲೌಕಿಕದಲ್ಲೂ ಕೂಡ ದಿನಗಳಿಗೆ ಮಹಾತ್ಮೆ ನೀಡಿದ್ದಾರೆ ಆ ದಿನಗಳಲ್ಲಿ ಒಂದು ಆಫರ್ ಕೊಡ್ತಾ ಇದ್ದಾರೆ ಅದರ ಮೇಲೆ ಹೋದರೆ ಆ ಆಫರ್ ಇಲ್ಲ ಅದೇ ರೀತಿಯಾಗಿ ನಮ್ಮ ಶಾಸ್ತ್ರದಲ್ಲೂ ಕೂಡ ದೇಶ ಕಾಲಗಳಿಗೂ ಒಂದು ವಿಶಿಷ್ಟವಾದ ಸ್ಥಾನಮಾನ ಇದೆ ಕಾಲನಾಮಕನಾದ ಭಗವಂತನಿಗೆ ವಿಶಿಷ್ಟವಾಗಿರುವಂತಹ ಒಂದು ಆದ್ಯತೆ ನೀಡಬೇಕು ಆಹಾರ ನಿದ್ರಾ ಮೈಥುನಂ ಚತ್ವರಿ ಖಲು ಕರ್ಮಾಣಿ ಕಾಲೇ ವಿವರ್ಜಯೇತಂತಾರೆ ಆಹಾರವನ್ನು ಬಿಡಬೇಕು ಸಂಧ್ಯಾಕಾಲದಲ್ಲಿ ನಿದ್ರೆಯನ್ನು ಮಾಡಬಾರದು ಮೈಥುನವನ್ನು ಮಾಡಬಾರದು ಮತ್ತು ಅಧ್ಯಯನವನ್ನು ಮಾಡಬಾರದು ಸಂಧ್ಯಾಕಾಲದಲ್ಲಿ ಆಹಾರವನ್ನು ತಿಂದರೆ ಸೂರ್ಯ ಅಸ್ತಂಗತ ಆಗುವಂತಹ ಆ ಒಂದು ಸಾಯಾಹ್ನದಲ್ಲಿ ಆಹಾರಾತ್ ವ್ಯಾಧಿ ವ್ಯಾಧಿ ಉತ್ಪತ್ತಿಯಾಗತ್ತೆ ನಿದ್ರೆಯಿಂದ ಸಂಪತ್ತು ನಾಶವಾಗ್ತದೆ ಅದೇ ಅಧ್ಯಯನ ಮಾಡಿದರೆ ಮರಣ ಬರ್ತದೆ ವೇದಾಧ್ಯಯನ ಮಾಡುವ ಹಾಗಿಲ್ಲ ಮೈಥುನವನ್ನು ಮಾಡಿದರೆ ಕ್ರೂರ ಗರ್ಭಶ್ಚ ಕೆಟ್ಟದಾದ ಮಕ್ಕಳು ಹುಡುತಾರೆ ಹಾಗಾಗಿ ಸಂಧ್ಯಾಕಾಲದಲ್ಲಿ ಭಗವಂತನ ಧ್ಯಾನ ಸಂಧ್ಯಾವಂದನಾದಿಗಳಿಗೆ ಹೆಚ್ಚು ಪ್ರಧಾನವಾಗಿರುವ ಒಂದು ಆದ್ಯತೆ ನೀಡಿದ್ದಾರೆ ಅದನ್ನು ಮುಖ್ಯವಾಗಿ ಮಾಡಬೇಕು ಇದು ಕಾಲಕ್ಕೆ ಕಾಲನಿಯಾಮಕನಾದ ಭಗವಂತನಿಗಿರುವಂತಹ ಬೆಲೆ ನಾವು ಮಾಡುವ ಒಂದೇ ಒಂದು ಪಾರಾಯಣ ಉತ್ತಮವಾದ ಚಂದ್ರ ಸೂರ್ಯರ ಗ್ರಹಣದಲ್ಲಿಯೋ ಉತ್ತಮವಾದ ದಿನದಲ್ಲಿಯೋ ಮಾಡಿದರೆ ಅದೇ ಹತ್ತರಷ್ಟು ಪುಣ್ಯ ಕೊಡುತ್ತದೆ ಯಾಕೆಂದರೆ ಇದು ಕಾಲಕ್ಕಿರುವಂತಹ ಪ್ರಾಶಸ್ತ್ಯ ಹಾಗಾಗಿ ನಾವು ಒಳ್ಳೆಯ ದೇಶದಲ್ಲಿ ಮಾಡಬೇಕು ಅದರಲ್ಲೂ ಕೂಡ ಒಳ್ಳೆಯ ಕಾಲದಲ್ಲೂ ಮತ್ತು ಒಳ್ಳೆಯ ದೇಶ ನಮ್ಮ ಇವತ್ತು ಭಾರತ ಭೂಮಿ ಅನೇಕ ಋಷಿಮುನಿಗಳು ಆಳಿರುವಂತಹ ತಪಸ್ಸನ್ನು ಮಾಡಿ ಪವಿತ್ರೀಕರಿಸಿರುವಂತಹ ನೆಲ ಅನೇಕ ತರಹದ ಭಗವದ್ ರೂಪಗಳು ಅವತಾರ ಮಾಡಿರುವಂಥದ್ದು ಅನೇಕ ನದಿ ನದಿಗಳು ನದ ನದಿಗಳು ಇರುವಂತಹ ದೇಶ ಯಾವ ದೇಶದ ಒಂದು ವಿಶಿಷ್ಟವಾಗಿರುವಂತಹ ಫಲ ಏನು ಅಂದರೆ ದೇಶದ ದೇವತೆಗಳು ಕೂಡ ಭಾರತ ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತ ಚಿಂತೆ ಪಡ್ತಾರಂತೆ ಅವರು ಇಚ್ಛೆ ಪಡ್ತಾರೆ ಅಂತಹ ಉತ್ತಮವಾದ ದೇಶ ಇದು ಅದರಲ್ಲೂ ಕೂಡ ನಮ್ಮ ನಮ್ಮ ದೇಶಗಳು ಕ್ಷೇತ್ರಗಳು ನಮ್ಮ ದೇವರ ಮನೆ ಅದರಲ್ಲೂ ಒಂದು ದೇಶ ಅವಾಂತರ ದೇಶಗಳು ಹಾಗಾಗಿ ದೇಶ ಕಾಲಗಳು ಉತ್ತಮವಾಗಿರಬೇಕು ಪಾತ್ರರ ಬಗ್ಗೆ ಹಿಂದೆನೇ ಹೇಳಿದ್ದೇನೆ ಹಾಗಾಗಿ ಆದರೆ ತಾಮಸದಲ್ಲಿ ದೇಶದ ಕಾಲದ ಬಗ್ಗೆ ಯೋಚನೆಯೇ ಇಲ್ಲ ಖುಷಿ ಬಂದ ಹಾಗೆ ಯಾವುದೋ ಇರ್ತಾನೆ ಹೇಗೇಗೋ ಇರ್ತಾನೆ ಹಾಗಾಗಿ ಅಲ್ಲೇ ಅಲ್ಲೇ ಕೊಡೋದು ಯಾವ ತರಹದ ಒಂದು ಅದರ ಬಗ್ಗೆ ಇರುವಂತಹ ಒಂದು ಭಾವ ಭಕ್ತಿಗಳಿಲ್ಲ ದೇಶದಲ್ಲಿ ಅದು ಆಗ ಅದುಷ್ಟವಾದ ದೇಶದಲ್ಲಿ ದುಷ್ಟವಾದ ಕಾಲದಲ್ಲಿ ದುಷ್ಟವಾಗಿರುವಂತಹ ಜನರಿಗೆ ಯಾಕೆ ಇವನು ದುಷ್ಟ ಆದ್ದರಿಂದ ದುಷ್ಟರಾದ ವ್ಯಕ್ತಿಗಳಿಗೆ ಈ ರೀತಿಯಾಗಿರುವಂತಹ ಭಾವನೆಗಳೇ ಮೂಡುತ್ತೆ ಆದೇಶವಾದ ಕಾಲದಲ್ಲಿ ಎದ್ದಾನಂ ಅಪಾತ್ರೇ ಪಾತ್ರರಲ್ಲದೇ ಇರುವಂಥವರಿಗೆ ಏನೋ ಒಂದು ದಾನವನ್ನು ಮಾಡ್ತಾ ಇದ್ದೇವೆ ಮತ್ತು ಅಸತ್ಕೃತಂ ಅಂತಾರೆ ಅಸತ್ಕೃತಂ ಅಂದರೆ ಸತ್ಕಾರ ಮಾಡದೆ ಅವಮಾನಪಡಿಸಿ ದಾನ ಮಾಡುವಂಥದ್ದು ಅದನ್ನು ಕೂಡ ತಾಮಸದಾನ ಎಂಬುದಾಗಿ ತಿಳಿಸ್ತಾರೆ ಬಂದಿರುವಂತಹ ಬ್ರಾಹ್ಮಣನನ್ನ ದಾನಕ್ಕಾಗಿ ಬಂದಿದ್ದಾನೆ ಇವನೇನು ಇವನು ನನ್ನ ಅಧೀನ ನನ್ನಿಂದ ಬದುಕ್ತಾನೆ ಕಾಲ ಕಾಲನಿಯಾಮಕನಾಗಿರುವಂತಹ ಭಗವಂತನಿಗೆ ವಿಶೇಷವಾದ ಕಾಲಕ್ಕೊಂದು ಬೆಲೆ ಕೊಟ್ಟಿದ್ದಾರೆ ಅದು ಲೌಕಿಕವಾಗಿಯೂ ನಾವು ನೋಡಿದ್ದೇವೆ ಅದೇ ಪಾರಾಯಣ ಅದೇ ದಾನ ಅದೇ ರೀತಿಯಂತಹ ಜಪತಪಗಳನ್ನು ಉತ್ತಮವಾದ ಕಾಲದಲ್ಲಿ ಮಾಡಿದಾಗ ಉಷಕ್ಕಾಲದಲ್ಲಿ ಮಾಡುವಂತಹ ಜಪತಪಗಳಿಗೆ ಅರುಣೋದಯದ ಸಾಂದರ್ಭದಲ್ಲಿ ಎದ್ದು ಮಾಡಿದ ಸ್ನಾನ ಸರಿಯಾಗಿ ಅರ್ಘ್ಯಪ್ರದಾನಗಳನ್ನು ಮಾಡಿದರೆ ಇರುವ ಪುಣ್ಯ ಅದು ಬೇರೆ ಹೊತ್ತು ಮಾಡಿದಾಗ ಅಷ್ಟು ಬರೋಲ್ಲ ಅರ್ಘ್ಯವನ್ನು ಯಾವಾಗ ಕೊಡಬೇಕು ಅನ್ನುವಾಗ ಸೂರ್ಯೋದಯ ಆಗುವುದಕ್ಕಿಂತ ಮುಂಚೆ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಆದರೆ ಇವತ್ತು ಸಾಮಾನ್ಯ ಎಲ್ಲರೂ ಸೂರ್ಯೋದಯ ಆದಮೇಲೆ ಅರ್ಘ್ಯ ಇದೆ ಹಾಗಾಗಿ ಕಾಲಕ್ಕೊಂದು ಮಹಿಮೆ ಇದೆ ನಮ್ಮ ದೇಶಕ್ಕೊಂದು ಮಹಿಮೆ ಇದೆ ಹಾಗಾಗಿ ಇವುಗಳ ದೇಶ ಕಾಲಾದಿಗಳನ್ನು ಚಿಂತಿಸಬೇಕು ಅವುಗಳ ಬಗ್ಗೆ ಗಮನ ಇಡಬೇಕು ಆಮೇಲೆ ಅಸತ್ಕೃತಂ ಅದನ್ನು ನಾನು ಹೇಳಿ ಕೊರಟಿದ್ದೇನೆ ಸತ್ಕಾರ ಇಲ್ಲದೆ ಅವಮಾನ ಮಾಡಿ ವ್ಯಕ್ತಿಗಳನ್ನು ದಾನ ಮಾಡುವಂಥದ್ದು ಅವಳಿಗೆ ಅವರಿಗೆ ಏ ಇವನಿಗೆ ನಾನು ಕೊಡುವವನೋ ಇವನು ನನ್ನಿಂದ ಇಸ್ಕೊಳ್ಳುವವನು ಇವನು ತುಚ್ಛ ನನ್ನ ಅಂಡರಲ್ಲಿರುವವನ ಇವನು ಎಂಬುವ ಭಾವ ಕೆಲವರಿಗಿದೆ ಆ ರೀತಿ ಸರ್ವದಾ ನಾವು ಭಾವಿಸಬಾರದು ನಾವು ಮೇಲ್ನೋಟಕ್ಕೆ ಅವನಿಗೆ ಒಳ್ಳೆಯದಾಗಲಿ ಎಂಬುದಾಗಿ ದಾನ ಕೊಟ್ಟಿರಬಹುದು ನಮ್ಮ ದಾನದ ವಸ್ತುಗಳನ್ನು ಬಳಸ್ಬೋದು ಆದರೆ ಇವನು ನನ್ನಿಂದ ಬದುಕ್ತಾ ಇದ್ದಾನೆ ಅಂತ ಮಾತ್ರ ಅನ್ಕೊಳ್ಬಾರದು ನಾವು ಕೊಡದೇ ಇದ್ದರೆ ಏನು ಜಗದುಡೆಯನಾದ ಭಗವಂತ ಅವನಿಗೆ ನೀಡೇ ನೀಡ್ತಾನೆ ಎಲ್ಲೆಲ್ಲೋ ಇರುವಂತಹ ವೃಕ್ಷಗಳಿಗೆ ನೀರು ಹಾಕಿದವರು ಯಾರು ಗುಡ್ಡಗಳ ಎಲ್ಲೋ ಸಂಧಿ ಸಂಧಿಗಳಲ್ಲಿಯೂ ಕೂಡ ಇರುವ ಕ್ರಿಮಿಕೀಟಗಳಿಗೆ ಆಹಾರ ಇಟ್ಟವ್ರು ಯಾರು ಈ ರೀತಿಯಾಗಿ ನಾವು ಅದಕ್ಕೆ ಹೋಗಿ ಹಾಕದೇ ಇದ್ದರೂ ಕೂಡ ಬದುಕುವಂತೆ ದೇವರು ಇವನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ನಾವು ಇವನಿಗೆ ಕೊಡುವುದರಿಂದ ನಾವು ಪುಣ್ಯಭಾಜನರಾಗ್ತೇವೆ ಎಂಬುವ ಭಾವ ಬೇಕೇ ಹೊರತು ತುಚ್ಛವಾಗಿ ಆ ವ್ಯಕ್ತಿಯನ್ನು ಕಂಡು ಅವನನ್ನು ಅವಹೇಳನ ಮಾಡುವುದಲ್ಲ ಒಂದು ಮಾತು ಹೇಳ್ತಾರೆ ದಾನದ ಬಗ್ಗೆ ಒಬ್ಬ ಸುಭಾಷಿತಕಾರ ದಾತಾನ ದಾಪಯತಿ ದಾಪಯಿತಾನ ದತ್ತೇ ಯೋದಾನ ದಾಪನ ಪರೋ ಮಧುರನ್ನ ಭಕ್ತಿ ದಾನಂಚ ದಾಪನ ದಾಪನಮಥೋ ಮಧುರಾಚವಾಣಿ ತ್ರೀಣ್ಯಪ್ಯಮೋನಿ ಖಲು ಸತ್ಪುರುಷೇ ವಸಂತೀ ತ್ರೀಣ್ಯಪ್ಯಮೂನಿ ಖಲು ಸತ್ಪುರುಷೇ ಎಷ್ಟು ಚೆನ್ನಾಗಿದೆ ಈ ಮಾತು ದಾತ ಕೊಡುವಂತಹ ವ್ಯಕ್ತಿಗಳು ಬಹಳ ದುರ್ಲಭ ಕೊಡ್ತಾನೆ ಭಾಳ ಒಳ್ಳೆಯದು ಆದರೆ ಕೊಡುವಂಥವನಿಗೆ ಕೊಡಿಸುವಂತಹ ಶಕ್ತಿ ಇರೋದಿಲ್ಲ ತನ್ನಲ್ಲಿದೆ ದ್ರವ್ಯ ಕೊಡ್ತಾನೆ ಇನ್ನೊಬ್ಬರಿಗೆ ಹೇಳಿ ಕೊಡಿಸುವಂತಹ ಕೆಪ್ಯಾಸಿಟಿ ಅವನಿಗಿರೋಲ್ಲ ದಾಪ ದಾತ ನ ದಾಪಯತಿ ಕೊಡ್ತಿಕ್ಕಾಗೋದಿಲ್ಲ ದಾಪಯಿತ ಕೊಡಿಸ್ತಾನೆ ಇನ್ನೊಬ್ಬರ ಹತ್ರ ಭಾರಿ ಮಾತನಾಡಿ ನೋಡಿ ಅವ್ರು ಇಂತಹ ಕಾರ್ಯ ಮಾಡ್ತಾ ಇದ್ದಾರೆ ಕೊಟ್ಟರೆ ನಿಮಗೆ ಬಹಳ ಒಳ್ಳೆಯದಾಗುತ್ತೆ ಸಹಾಯ ಮಾಡಿರಿ ನೀವು ಅಂತ ಹೇಳಿ ಕೊಡಿಸ್ತಾನೆ ನ ದತ್ತೆ ಕೊಡೋ ಸಾಮರ್ಥ್ಯ ಇರೋದಿಲ್ಲ ಕೆಲವರಿಗೆ ಕೆಲವರು ಕೊಡೋ ಸಾಮರ್ಥ್ಯ ಇರ್ತದೆ ಕೊಡಿಸುವ ಸಾಮರ್ಥ್ಯ ಇರೋಲ್ಲ ಕೆಲವರಿಗೆ ಕೊಡಿಸುವ ಸಾಮರ್ಥ್ಯ ಇರ್ತದೆ ಕೊಡುವ ಸಾಮರ್ಥ್ಯ ಇರೋಲ್ಲ ದಾತಾನ ದಾಪಯತಿ ದಾಪಯಿತಾ ನದತ್ತೆ ದಾನಂಚ ದಾಪನ ಮಥೋ ಮಧುರಾಚವಾಣಿ ಇನ್ ಕೆಲವರು ಹೀಗಿದೆ ಕೊಡ್ತಾರೆ ಇನ್ನೊಬ್ಬರಿಂದ ಕೊಡಿಸ್ತಾರೆ ಕೂಡ ಆದರೆ ಮಧುರಂ ನವಕ್ತಿ ಅಂದರೆ ಮಧುರವಾಗಿರುವಂಥದ್ದನ್ನು ಮಾತೇ ಆಡೋದಿಲ್ಲ ಅದೇ ಆಗ ಹೇಳಿದ ಹಾಗೆ ಇಲ್ಲಿ ಕೃಷ್ಣ ಪರಮಾತ್ಮ ಅದನ್ನು ಹೇಳಿದಂತೆ ಅಸತ್ಕೃತಂ ಅವಜ್ಞಾತಂ ಸತ್ಕಾರ ಇಲ್ಲದೆ ಅವಮಾನ ಮಾಡಿಯೇ ಮಾತನಾಡ್ತಾರೆ ಕೊಡ್ತಾನೆ ಕೊಡಿಸ್ತಾನೆ ಮಧುರವಾದ ಮಾತು ಬಾಯಲ್ಲಿ ಬರೋಲ್ಲ ಯಾಕೆಂದರೆ ಅವನಿಗೆ ಒಂದು ಒಳಗಡೆ ಅಹಂ ಇದೆ ಏನಂತ ನಾನು ಇವನಿಗೆ ಕೊಡಿಸುವವ ನಾನು ಸಹಾಯ ಮಾಡುವವ ನನ್ನಿಂದ ಇವನು ಬದುಕುವವ ಹೀಗೆಲ್ಲ ಇದ್ಮೇಲೆ ಮಧುರವಾಗಿ ಯಾಕೆ ಮಾತಾಡ್ತಾನೆ ಹಾಗೆ ಇವನಿಗೆ ಇರುವುದರಿಂದ ಮಧುರಂ ನವಕ್ತಿ ಆದರೆ ದಾನಂಚ ದಾಪನ ಮಥೋ ವಾಣಿ ಯಾರು ಕೊಡ್ತಾರೋ ಯಾರು ಕೊಡಿಸ್ತಾರೋ ಯಾರು ಮಧುರವಾಗಿಯೂ ಮಾತನಾಡ್ತಾರೋ ಆ ಮೂರೂ ಗುಣಗಳಿರುವಂತಹ ವ್ಯಕ್ತಿಗಳು ಬಹಳ ದುರ್ಲಭ ಇದ್ದವನೇ ಸತ್ಪುರುಷ ಎಂಬುದಾಗಿಯೇ ಕರಿತಾ ಇದ್ದಾರೆ ಹಾಗಾಗಿ ಯಾರಲ್ಲಿ ಈ ಮೂರೂ ಕೂಡ ಮೇಳೈಸಿದೆಯೋ ಅಂತಹ ವ್ಯಕ್ತಿಗಳೇ ತ್ರಿಲೋಕದಲ್ಲಿ ದುರ್ಲಭ ಅಂತಹ ವ್ಯಕ್ತಿಗಳೇ ಸತ್ಪುರುಷರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಕೊಡುವವನು ಕೊಡಿಸಲಾರ ಕೊಡಿಸುವವನು ಕೊಡಲಾರ ಕೊಡುವವನು ಕೊಡಿಸುವವನು ಒಳ್ಳೆಯ ಮಾತನಾಡಲಾರ ಕೊಡುವವನು ಕೊಡಿಸುವವನು ಒಳ್ಳೆಯ ಮಾತನ್ನು ಆಡುವಂಥವನು ಸತ್ಪುರುಷೇ ವಸಂತಿ ಇದು ಬಹಳ ಜನರಲ್ಲಿ ಇರೋಲ್ಲ ಬೆರಳೆಣಿಕೆಯ ಜನರಲ್ಲಿ ಮಾತ್ರ ಅದನ್ನು ನಾವು ನೋಡ್ತೇವೆ ಅಂತಹ ಗುಣಗಣಿ ಆಗಬೇಕು ನಾವು ಕೊಡುವುದು ನಮ್ದಾ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ ಹಿಂದೆ ಕೊಟ್ಟ ದಾನದ ಪುಣ್ಯದಿಂದ ಇವತ್ತು ದೇವರು ನನಗಿಷ್ಟು ಸಂಪತ್ತು ಕೊಟ್ಟಿದ್ದ ಕೊಡುವುದು ನಂದಲ್ಲ ಕೊಡಿಸ್ತಾ ಇದ್ದೇವೆ ಅದು ನಂದಲ್ಲ ಇನ್ನೊಬ್ಬರಿಗೆ ಪುಣ್ಯ ಬರಲಿಕ್ಕೋಸ್ಕರ ಕೊಡಿಸ್ತಾ ಇದ್ದೇವೆ ನನ್ನದಲ್ಲದೆ ಇರುವಾಗ ನಾನು ಯಾಕೆ ಕೊಟ್ಟಿದ್ದೇನೆ ಅಂತ ಅಹಂ ಕಾ ನನ್ನ ತಂದುಕೊಂಡು ಅವನ ಮೇಲೆ ತಾತ್ಸಾರದ ಮಾತಾಡಬೇಕು ಒಳ್ಳೆ ಮಾತಾಡೋಣ ಅವನು ತುಂಬ ಸಹಾಯ ಆಯಿತು ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂದಾಗ ಹಾಂ ಹಾಗೆ ಇರಬೇಕು ಯಾವಾಗಲೂ ನಾವು ಆ ಥರ ಮಾಡ್ತೇವೆ ಬರ್ತಾ ಇರು ಆ ರೀತಿ ಅಲ್ಲ ಅವನು ಹೇಳಬೇಕು ನಂದೇನಿದೆ ಏನೋ ದೇವರನ್ನಿಂದ ಪುಣ್ಯ ಕಾರ್ಯ ಮಾಡಿಸ್ತಾ ಇದ್ದಾನೆ ನಾನಿಲ್ಲ ಅಂದರೆ ಇನ್ನೊಬ್ಬರು ಬಂದೇ ಬರ್ತಾರೆ ಆ ಸಹಾಯಕ್ಕೆ ಈ ರೀತಿ ಒಳ್ಳೆಯ ಮಾತುಗಳನ್ನು ಆಡುವಂತಹ ವ್ಯಕ್ತಿಗಳು ಸತ್ಪುರುಷರು ಅಂತ ಕರೀತಾ ಇದ್ದಾರೆ ಹಾಗಾಗಿ ಸಾತ್ವಿಕರ ಭಾವ ಹೀಗಾದರೆ ಆ ದೇಶದಲ್ಲಿ ಒಳ್ಳೆಯ ದೇಶವಲ್ಲದ ಒಳ್ಳೆಯ ಕಾಲದಲ್ಲಿ ಅಲ್ಲ ಹೀಗೆ ಅಪಾತ್ರರಿಗೆ ಸತ್ಕಾರ ಇಲ್ಲದೆ ಅವಮಾನ ಮಾಡಿಸಿಕೊಂಡು ಈ ರೀತಿಯಾಗಿ ದಾನ ಮಾಡುವಂಥದ್ದು ಇವರೇ ದಾನಕ್ಕೆ ಹೇಳಿರ್ತಾರೆ ಕೆಲವು ಕಡೆ ಈಗಾಗತ್ತೆ ಬಂದಿದ್ದಾಗ ಅಲ್ಲಿ ತಾತ್ಸಾರ ಬಂದಾಗ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳುವ ಸೌಜನ್ಯ ಇಲ್ಲ ಈ ರೀತಿಯಾಗಿರುವ ವ್ಯಕ್ತಿಗಳನ್ನು ಬಹಳ ಕಡೆ ನೋಡ್ತಾ ಇದ್ದೇವೆ ಹಾಗಾಗಿ ದಾನಾದಿಗಳಲ್ಲೂ ಸಾತ್ವಿಕಾದಿಗಳು ಆಗೋ ಆಗಬೇಕು ಅಂದರೆ ಹೇಗೆ ತಾಮಸ ಆಗಬೇಕು ಅಂದರೆ ಹೇಗೆ ಎಂಬುದನ್ನು ಕೃಷ್ಣನು ತಿಳಿಸಿಕೊಡ್ತಾನೆ ಮತ್ತು ದಾನದ ಒಂದು ಇನ್ನೊಂದು ಇದರ ಮಹಿಮೆ ಏನು ಅಂದರೆ ದಾನದ ಪುಣ್ಯ ಕಥನದಿಂದ ನಾಶ ಆಗ್ತದೆ ದಾನದ ಪುಣ್ಯ ಏನಿದೆ ಅಲ್ಲ ಅದು ಹೇಳಿದರೆ ನಾಶ ಬೇಕಾದಷ್ಟು ಕೊಟ್ಟಿದ್ದೇವೆ ಕೊಟ್ಟಾಗ ಇಲ್ಲೇನೇನು ನೋಡ್ತಾ ಇದ್ದೀರಲ್ಲ ಎಲ್ಲ ನಂದು ಅಂತ ಅನ್ನೋರಿದ್ದಾರೆ ನಾನು ಮಾಡಿದ್ದು ಅಂತ ಅಂದರೆ ಅದರಿಂದ ದಾನದಿಂದ ಬಂದಿರುವಂತಹ ಪುಣ್ಯ ಹೊರಟು ಹೋಗ್ಬಿಡ್ತದೆ ಏನೇ ಉಪಕಾರ ಮಾಡಿದ್ದಿರಬಹುದು ಯಾವುದೇ ತರಹದ ಸತ್ಕಾರ್ಯಗಳಿರಬಹುದು ಅವುಗಳನ್ನೆಲ್ಲವನ್ನೂ ಕೂಡ ನಾವು ಎಂದು ಹೇಳಬಾರದು ನಾವು ಇನ್ನೊಬ್ಬರು ಈ ರೀತಿ ಮಾಡಿದರು ಅಂತ ನಾವು ಹೇಳಿಕೊಳ್ಬೇಕೇ ಹೊರತು ನಾವು ಮಾಡಿದ್ದನ್ನೇ ಹೀಗೆ ಮಾಡಿದ್ದೇವೆ ಎಂಬುದಾಗಿ ಹೇಳುವಾಗಿಲ್ಲ ಈ ಒಂದು ವಿಷಯದಲ್ಲಿ ಶ್ರೀಮ ಮಹಾಭಾರತದಲ್ಲಿ ಅದ್ಭುತವಾಗಿರುವಂತಹ ಕಥೆಗಳು ಬಂದಿದೆ ಅದು ವಿಶೇಷವಾಗಿ ಮಾರ್ಕಂಡೇಯರು ಪಾಂಡವರಿಗೆ ಉಪದೇಶ ಮಾಡುವಾಗ ಬಂದಿರುವಂತಹ ಒಂದು ಕಥೆ ದಾನ ಅಂದರೆ ಎಂಥದ್ದಾಗಿರಬೇಕು ಯಾವ ಥರದ್ದು ಆಗಿರಬಾರದು ಎಂಬುದಕ್ಕೆ ಹೇಗೆ ತಾಮಸ ದಾನವನ್ನು ಹೇಳಿದ್ದಾನೋ ಆ ರೀತಿಯಾಗಿ ಒಂದೊಂದೇ 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 ರೀತಿಯಲ್ಲಿ ಅದನ್ನು ಹೇಳಿಕೊಂಡು ಹೋಗಿದ್ದಾರೆ ಅದರಿಂದ ನಾವು ತಿಳ್ಕೊಳ್ಬೇಕಾಗ್ತದೆ ಹಾಗಾದರೆ ಮಾರ್ಕಂಡೇಯರು ಯಾವ ರೀತಿಯಾದ ಕಥೆಯನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ ಯಾವ ರೀತಿಯಾಗಿರುವಂತಹ ದಾನಗಳು ಪ್ರಶಸ್ತ ಎಂಬುವ ವಿಷಯವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ತಿಳ್ಕೊಳ್ಬೇಕು ಮುಂದಿನ ಸಂಚಿಕೆಯಲ್ಲಿ ಇದು ಮತ್ತೆ ಇನ್ನೊಂದು ಜ್ಞಾನಿಗಳಾದವರು ಮೂರು ಶಬ್ದಗಳನ್ನು ಉಚ್ಚಾರ ಮಾಡಿಯೇನೇ ಕರ್ಮವನ್ನು ಪ್ರಾರಂಭ ಮಾಡಬೇಕು ಮೂರು ಶಬ್ದಗಳನ್ನು ಹೇಳಿದಾಗ ಭಗವಂತನಿಗೆ ಬಹಳ ಇಷ್ಟವಾಗ್ತದೆ ಭಗವಂತನ ಗುಣಗಳು ಆ ಮೂರು ಶಬ್ದದಲ್ಲಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಆ ಶಬ್ದಗಳು ಯಾವುವು ದಾನಗಳಲ್ಲಿ ಹೇಳಿರುವಂತಹ ಕಥೆಗಳು ಏನು ಇದೇ ಮೊದಲಾದ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಕೇಳಿದ್ರಲ್ಲ ವಿಭಾಗ ಯೋಗ ಅತ್ಯದ್ಭುತವಾದ ಒಂದು ಯೋಗ ಯಾಕೆಂದರೆ ಪ್ರವಚನವು ಅಥವಾ ಯಾವುದೇ ಒಂದು ಪಾಠವೂ ಕೂಡ ಮಾನವರಿಗೆ ಅಂದರೆ ನಮ್ಮೆಲ್ಲರೂ ಕೂಡ ಉಪಯೋಗರಹಿತವಾದರೆ ಅದು ವ್ಯರ್ಥ ಆಗುತ್ತೆ ಅಂತಹ ಒಂದು ಯಾವುದೂ ಕೂಡ ಭಗವದ್ಗೀತೆಯ ಶ್ಲೋಕಗಳಲ್ಲಿಲ್ಲ ಪ್ರತಿಯೊಂದು ಪದ ಪ್ರತಿಯೊಂದು ಶ್ಲೋಕ ಪ್ರತಿಯೊಂದು ಪಾದವು ಕೂಡ ಸಂಪೂರ್ಣವಾದ ಒಂದು ಅರ್ಥವನ್ನು ನೀಡುತ್ತಾ ಮನುಷ್ಯರು ಅಥವಾ ನಾವೆಲ್ಲರೂ ಕೂಡ ಹೀಗಿರಬೇಕು ಹೀಗೆ ಜೀವನವನ್ನು ನಡೆಸಬೇಕು ಎಂಬ ಅರ್ಥದಲ್ಲಿಯೇ ಇರುತ್ತೆ ಅಂತಹ ಒಂದು ಅದ್ಭುತವಾದ ಸದುಪದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರೂ ಕೂಡ ನೀಡಿದ್ದಾರೆ ಯಾವ ಹದಿನೇಳನೇ ಅಧ್ಯಾಯ ಇದೆ ಅದರ ಪಾರಾಯಣವನ್ನು ನಾವು ಮಾಡೋಣ

श्री भगवानुवाचया त्रिविधा भवति श्रद्धा त्रिविधा भवति श्रद्धा देहिनां सा स्वभावजया देहिनां सा स्वभावज सात्विकी राजसी चैवा सात्विकी राजसी चैवा तामसी चेति श्रुणु तामसी चेति श्रुणु सत्वानुरूपा सर्वस्य सत्वानुरूपा सर्वस्य श्रद्धा भवति भारत श्रद्धा भवति भारत श्रद्धा मयोयं पुरुषो श्रद्धा

जन्ते तामसा जनाः यजन्ते तामसा जनाः शास्त्र विहितं घोरं शास्त्र विहितं घोरं तप्यन्ते ये तपो जनाः तप्यन्ते ये तपो जनाः दंभा हंकार संयुक्ताः दंभा हंकार संयुक्ताः कामराग बलान्विताः कामराग बलान्विताः

कट्वाम् ललवणात्युष्ण तीक्ष्णरूक्षविदाहिनः तीक्ष्णरूदाहिनः आहार राजसस्येष्टा दुःखशोकामयप्रदाः खशोकामयप्रद

श्रद्धा विरहितं यज्ञं श्रद्धा विरहितं यज्ञं तामसं परिचक्षते तामसं परिचक्षते देवद्विज गुरु प्राज्ञा देवद्विज गुरु प्राज्ञा पूजनं शौचमार्जवं पूजनं शौचमार्जवं ब्रह्मचर्य महिंसा च ब्रह्मचर्य अनुद्वेगकरं वाक्यम् सत्यं प्रियहितं च यत् चैव स्वाध्यायाभ्यसनं चैव

पीड़या क्रियते तपः पीड़या क्रियते तपः परस्योत्सादनार्थं वा परस्योत्सादनार्थं वा तामसमुदाहृतं तामसमुदाहृतं दातव्यमिति यद्दानं दातव्यमिति यद्दानं दीयते नुपकारिणे

दर्दानं राजसंस्प्रदम अदेशकाले यद्दानं अदेशकाले यद्दानं आपात्रे भेष्चदी दीयते आपात्रे भेष्चदी यदे असत्कृतमा वद्यनातम असत्कृतमा वद्यनातम तत्तमा समुदाहरतम तत्तमा तत्सदिति निर्देशो ब्रह्मणस्त्रिविधः स्मृतः ब्राह्मणास्तेन वेदाश्च

इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायाम् ब्रह्मविद्याया योगशास्त्रे योगशास्त्रे श्री कृष्ण अर्जुन संवादे श्री कृष्ण अर्जुन संवादे श्रद्धातर्य विभाग योगो नाम श्रद्धात्रयविभागयोगो विभाग योगो नाम सप्तदशोध्ययः सप्तदशोध्ययः

ಯಾವುದಾದ್ರೂ ನಾವು ಪದಭ್ರಷ್ಟರಾಗಿದ್ದರೆ ಅಂದರೆ ಆ ಉಚ್ಚಾರಣೆಯಲ್ಲಿ ಯಾವುದಾದ್ರೂ ದೋಷ ಇದ್ದರೆ ಈ ಶ್ಲೋಕವನ್ನು ಹೇಳಿ ಭಗವಂತನಲ್ಲಿ ಕ್ಷಮೆ ಕೇಳೋಣ ಅಂಥೇಳಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ಹೇಳಿ

ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಭಗವದರ್ಪಣ ಬುದ್ಧಿಯಿಂದ ಮಾಡಬೇಕು ಭಗವತ್ ಸಮರ್ಪಣ ಒಂದು ಶ್ಲೋಕವನ್ನು ನಾವೆಲ್ಲರೂ ಕೂಡ ಹೇಳೋಣ ಇಂದ್ರಿಯೈರ್ವಾ

ಶ್ರೀ ಶ್ರೀನಿವಾಸದೇವರ ಒಂದು ಮಂಗಳ ಶಾಸನವನ್ನು ಹಾಡಿ ನಾವೆಲ್ಲರೂ ಕೂಡ ಈವತ್ತಿನ ಸಂಚಿಕೆಗೆ ಮುಕ್ತಾಯವನ್ನು ಹೇಳೋಣ ಎಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರೀನಿವಾಸ ದೇವರನ್ನ ಸ್ಮರಿಸಿ ಶ್ರೀಯಃಕಾಂತಾಯ ಕಲ್ಯಾಣ ನಿಧಯೇ ಶ್ರೀವೇ